ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಐಎಲ್ಪಿ ಇಂದ ನಾವು ನಿಮಗೆ GIMP ಗಿಮ್ ಟೂಲ್ನ ಹೇಳ್ಕೊಡ್ತಾ ಇದ್ವಿ. ಸೊ ಈಗ ಅದನ್ನು ಮುಂದುವರಿಸ್ತಾ, ಸೊ ಇವತ್ತು ನಾವು ಯಾವ ಟೂಲ್ಸ್ನ ಕಲ್ತ್ಕೊಂತೀವಿ ಅಂತ ನೋಡೋಣ. ಮೊದಲನೇದಾಗಿ ನಾವು ಪಾರ್ಟ್ ಟೂಲ್ನ ಹೇಳ್ಕೊಡ್ತಾ ಇದ್ದೀವಿ, ಅದಾದಮೇಲೆ ಯೂಸಿಂಗ್ ಫಿಲ್ಟರ್ಸ್. ಸೊ ಇದು ನಮ್ಮ ಫೋಟೋ ಎಡಿಟಲ್ಲಿ ನಾವು ಹೇಗೆ ಇದನ್ನು ಉಪಯೋಗಿಸ್ಕೋಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾನು ಪಾರ್ಟ್ ಟೂಲ್ ಅಂತ ಹೇಳಿದೆ. ಸೊ ಆ ಪಾರ್ಟ್ ಟೂಲ್ ಎಲ್ಲಿರುತ್ತೆ ಮತ್ತು ಹೇಗೆ ಯೂಸ್ ಮಾಡೋದಂತ ನೋಡೋಣ. ಸೊ ಈಗ ಪಾರ್ಟ್ ಟೂಲ್ ಬಂದು ನಿಮಗೆ ಕಾಣಿಸ್ತಾ ಇದಲ್ವಾ. ಸೊ ನಾನು ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಪಾರ್ಟ್ ಟೂಲ್ ಕ್ರಿಯೇಟ್ ಆ್ಯಂಡ್ ಎಡಿಟ್ ಪಾತ್ಸ್ ಅಂತ ಇದೆ. ಸೊ ಅದರದ್ದು ಶಾರ್ಟ್ಕಟ್ ಬಂದು ಪಿ. ಸೊ ಈಗ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮುಂಚೆನೆ ನಾನು ಹೇಳಿರೋ ಹಾಗೆ ನಾನು ಈ ಥರ ಟೂಲ್ ಬಾಕ್ಸ್ನ ಈ ಸೈಜಲ್ಲಿ ಹಾಕೊಂಡು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ದೊಡ್ಡದಾಗಿತ್ತು ಅಂದರೆ ನಿಮ್ಗೆ ಅದು ಮೇಲೆ ಬಂದಿರುತ್ತೆ, ಚಿಕ್ಕದ್ ಮಾಡ್ಕೊತೀರಾ ಅಂತಂದ್ರೆ ಅದು ಕೆಳಗಡೆ ಬರ್ತಾ ಇರುತ್ತೆ. ಸೊ ಈ ರೀಅರೇಂಜ್ ಆಗ್ತಾ ಇರುತ್ತೆ ಅದರದ್ದು ಪೊಸಿಷನ್ನು. ಸೊ ಹಾಗಾಗಿ ಅದನ್ನು ನೀವು ಪಾರ್ಟ್ ಟೂಲು ಈ ಥರ ಕಾಣಿಸುತ್ತೆ. ಸೊ ಈಗ ನಾನು ಒಂದು ಫೋಟೋ ಹಾಕೋತೀನಿ ನನ್ನ ಗಿಮ್ ಟೂಲ್ ಒಳಗಡೆ. ಸೊ ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ, ಫೈಲ್ ಓಪನ್, ಪಿಕ್ಚರ್ಸಲ್ಲಿ ಸೊ ಈಗ ನಾನೊಂದು ಫೋಟೋ ಹಾಕ್ಕೊಂಡಿದ್ದೀನಿ. ಸೊ ಈ ಪಾತ್ ಟೂಲ್ನ ನಾವು ಹೇಗೆ ಉಪಯೋಗಿಸ್ಕೋಬೋದು ಅಂತಂದರೆ, ಈಗ ನಿಮ್ಮ ಹತ್ರ ಯಾವುದೊಂದು ಫೋಟೋ ಇರುತ್ತೆ ಅಥವಾ ನೀವು ಯಾವುದೊಂದು ಫೋಟೋ ಕ್ಲಿಕ್ ಮಾಡ್ಕೊಂಡಿರ್ತೀರ. ಸೊ ಈಗ ಬ್ಯಾಕ್ಗ್ರೌಂಡಲ್ಲಿ ಯಾರ್ಯಾರೋ ಬಂದಿರ್ತಾರೆ, ಏನೇನೋ ಬಂದಿರುತ್ತೆ, ಅದು ಯಾವುದು ನಿಮಗೆ ಬೇಡ. ಬರೀ ನೀವು ನಿಮ್ಮನ್ನು ಮಾತ್ರ ಹೈಲೈಟ್ ಮಾಡ್ಕೋಬೇಕು ಆ ಫೋಟೋದಲ್ಲಿ, ನೀವು ಮಾತ್ರ ಕರೆಕ್ಟಾಗಿ ಕಾಣಿಸ್ಬೇಕು ಅಂತ ಇದ್ದಾಗ ನೀವು ಅದನ್ನು ಕ್ರಾಪ್ ಮಾಡ್ಕೋಬೇಕಾಗುತ್ತೆ. ನಾನು ನಿಮಗೆ ಕಳೆದ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. ಬಟ್ ಆ ಕ್ರಾಪಲ್ಲಿ ಏನಾಗುತ್ತೆ ಅಂತಂದರೆ ನೀವು ಸ್ಕ್ವೇರ್ ಆಗಿ ಅಥವಾ ರೆಕ್ಟ್ಯಾಂಗ್ಯುಲರ್ ಆಗಿ ಈ ಥರ ಬಾಕ್ಸ್ ಆಗಿ ಮಾತ್ರ ಕಟ್ ಮಾಡ್ಕೋಬೋದು. ನೋಡಿ, ಕಟ್ ಮಾಡ್ಕೊಂಡ್ರೆ ಅಂದರೂ ಕೂಡ ಹಿಂದೆ ಅವರೆಲ್ಲ ಕಾಣಿಸ್ತಾ ಇದ್ದಾರೆ, ನೀಟಾಗಿ ಕಟ್ ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ನಾವು ಏನು ಮಾಡ್ಕೋಬೇಕು ಅಂದರೆ, ಆವಾಗ ನಾವು ಈ ಪಾರ್ಟ್ ಟೂಲ್ನ ಬಳಸ್ಕೊತೀವಿ. ಸೊ ನೀವು ಡಿಫ್ರೆಂಟ್ ಡಿಫ್ರೆಂಟ್, ನಾನು ಮೊದಲನೇ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಗೆಲ್ಲ ನೀವು ನಿಮ್ಮದು ಫೋಟೋನ ನೀವು ಪೇಸ್ಟ್ ಮಾಡ್ಕೋಬೋದು ಅಂತೆಲ್ಲ ಹೇಳಿದ್ದೆ. ಸೊ ಅದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಪಾರ್ಟ್ ಟೂನ ಸೆಲೆಕ್ಟ್ ಮಾಡಿಕೊಂಡು, ಈಗ ಮೊದಲನೇದಾಗಿ ನನಗೆ ಈ ಫೋಟೋದಲ್ಲಿ ಆ ಮುಂದೆಗಡೆ ಯಾರು ಹುಡುಗ ಕಾಣಿಸ್ತಾ ಇದ್ದಾನೆ, ನಾನು ಇದನ್ನು ಇಂಟರ್ನೆಟ್ಟಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ಈಗ ನಾನು ಅದನ್ನು ಆ ಹುಡುಗನ ಮಾತ್ರ ತಗೊಂಡು ಬೇರೆ ಬ್ಯಾಕ್ಗ್ರೌಂಡ್ಗೆ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಗೆ ಅದನ್ನು ಕೂರಿಸ್ಬೋದು. ಸೊ ಹೇಗೆ ಅಂತ ನೋಡೋಣ. ಸೊ ಮೊದಲು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವೇನು ಮಾಡ್ಬೋದು ಅಂದರೆ, ಮೊದಲನೇದಾಗಿ ಒಂದು ಔಟ್ಲೈನ್ ಮಾಡ್ಕೊಬಿಡಿ, ಔಟ್ಲೈನ್ ಮಾಡ್ಕೊಂಡ್ಬಿಡಿ. ಸೊ ಆಮೇಲೆ ನೀವು ನೀಟಾಗಿ ಪರ್ಫೆಕ್ಟಾಗಿ ಎಡ್ಜಸ್ ಎಲ್ಲ ಕಟ್ ಮಾಡ್ಕೊತಾ ಬರ್ಬೋದು. ಸೊ ನೋಡೋಣ ಅದನ್ನು ಹೇಗೆ ಅಂತ. ಸೊ ಮೊದಲು ನಾನು ಸೆಲೆಕ್ಟ್ ಮಾಡಿಕೊಂಡು ಈಗ ಒಂದು ಕಡೆ ಪಾಯಿಂಟ್ ಮಾಡಿಕೊಂಡೆ. ಸೊ ಪಾಯಿಂಟ್ ಮಾಡ್ಕೊಂಡ್ಮೇಲೆ ಜಸ್ಟ್ ಹಿಂಗೆ ಕ್ಲಿಕ್ ಮಾಡ್ತಾ ಬನ್ನಿ, ಲೆಫ್ಟ್ ಕ್ಲಿಕ್ನ ಕ್ಲಿಕ್ ಮಾಡ್ತಾ ಬನ್ನಿ ಮೌಸಲ್ಲಿ. ಜಸ್ಟ್ ಈ ಥರ ತೀರಾ ನೀ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಬೇಕಂತೇನಿಲ್ಲ, ಇದೊಂದು ಬಾರ್ಡ್ರ್ ಮಾಡ್ಕೊಂಬಿಡಿ ಫಸ್ಟು. ಸೊ ಈ ಥರ ಬಾರ್ಡ್ರ್ ಆಗಿದೆ. ಕಡೆಗೆ ಬಂದು ನೀವು ಈ ಲಾಸ್ಟ್ ಫಸ್ಟ್ ಏನು ಸ್ಟಾರ್ಟ್ ಮಾಡಿರ್ತೀರಲ್ವ ಆ ಪಾರ್ಟಿಗೆ ಬಂದು ಕ್ಲಿಕ್ ಕ್ಲೋಸ್ ಮಾಡಿ ಅದನ್ನು. ಸೊ ಈಗ ಪಾತ್ ರೆಡಿ ಇದೆ. ಸೊ ಈಗ ನಾವು ಇದನ್ನು ಝೂಮ್ ಮಾಡ್ಕೊತೀವಿ. ಸೊ ಝೂಮ್ ಹೇಗೆ ಮಾಡೋದು ಅಂದರೆ, ನೀವು ಕಂಟ್ರೋಲ್ ಇಟ್ಕೊಂಡು ನಿಮ್ಮ ಮೌಸಲ್ಲಿ ಸ್ಕ್ರಾಲರ್ ಇರುತ್ತಲ್ಲ ಮಧ್ಯ, ಅದನ್ನು ಮೂವ್ ಮಾಡಿದ್ರೆ ಮೇಲ್ಗಡೆ ಅದು ಝೂಮ್ ಇನ್ ಆಗುತ್ತೆ, ವಾಪಸ್ ಹಿಂದೆಗಡೆ ಮಾಡಿದ್ರೆ ಝೂಮ್ ಔಟ್ ಆಗುತ್ತೆ. ಸೊ ಈಗ ನಾನು ಝೂಮ್ ಇನ್ ಮಾಡ್ಕೊತಾ ಇದ್ದೀನಿ. ಝೂಮ್ ಸ್ವಲ್ಪ ಝೂಮ್ ಇನ್ ಮಾಡ್ಕೊಂಡ್ಮೇಲೆ ಈ ಥರ ನಿಮಗೆ ಆ ಕಡೆ ಕಡೆ ಮೇಲೆ ಕೆಳಗಡೆ ಆ ಕಡೆ ಕಡೆ ಮೂವ್ ಮಾಡೋಕ್ಕೆ ಸ್ಕ್ರಾಲ್ ಬಾರ್ ಇದೆ ಅಲ್ವಾ. ಸೊ ಅದರಲ್ಲಿ ನೀವು ನೀಟಾಗಿ ಮಾಡಿಕೊಂಡು ಈಗ ನೋಡಿ ಒಂದು ಪಾತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು, ಯಾಕಂದರೆ ಕಂಟ್ರೋಲ್ ಇಟ್ಕೊಂಡ್ರೆ ನಿಮಗೆ ಹ್ಯಾಂಡಲ್ಸ್ ಬರುತ್ತೆ. ನಾನು ತೋರಿಸ್ತೀನಿ, ನಾನು ಕಂಟ್ರೋಲ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಹ್ಯಾಂಡಲ್ಸ್ ಬಂದಿದೆ. ಸೊ ಇದರಲ್ಲಿ ನಾನು ನೋಡಿ ಈ ಥರ ಸೊ ಹ್ಯಾಂಡಲ್ಸ್ ಬಂದಮೇಲೆ ನೀಟಾಗಿ ಕಟ್ ಮಾಡ್ತಾ ಬರ್ಬೋದು. ಸೊ ಕಂಟ್ರೋಲ್ ಇಟ್ಕೊಂಡು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ನೀವು ಹ್ಯಾಂಡಲ್ಸು ಮೇಲೆ ಹೋಗಿ ಈ ಥರ ಕಡೆ ಸೈಡಿಗೆ ಬನ್ನಿ ಸ್ಕ್ರಾಲ್ ಬಾರ್ ಉಪಯೋಗಿಸ್ಕೊಂಡು. ಕಂಟ್ರೋಲ್ ಇಟ್ಕೊಂಡು ಕ್ಲಿಕ್ ಮಾಡಿ ಹ್ಯಾಂಡಲ್ಸ್ ಬರುತ್ತೆ. ಅಕಸ್ಮಾತ್ ಏನಾದರೂ ಕರೆಕ್ಟಾಗಿ ಕಟ್ ಮಾಡಿಲ್ಲ ಅಂದರೆ ಕಂಟ್ರೋಲ್ ಝೆಡ್ ಮಾಡ್ಕೊಳ್ಳಿ, ವಾಪಸ್ ಅಂಡೂ ಮಾಡಿಕೊಂಡ್ರೆ ಅದು ವಾಪಸ್ ಬರುತ್ತೆ. ಸೊ ಕರೆಕ್ಟಾಗಿ ಕಟ್ ಮಾಡಿ ಕರೆಕ್ಟಾಗಿ ಬಾರ್ಡರ್ಸ್ ಕರೆಕ್ಟಾಗಿ ಸಿಗ್ತಾ ಇಲ್ಲ ಅಂತ ಅಂದಾಗ ತಪ್ಪಾಯಿತು ಅಂದರೆ ವಾಪಸ್ ಕಂಟ್ರೋಲ್ ಝೆಡ್ ಮಾಡ್ಕೋಬೋದು. ನೀವು ಪ್ರತಿಯೊಂದು ನೋಟ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಕಂಟ್ರೋಲ್ ಇಟ್ಕೊಂಡು ಕ್ಲಿಕ್ ಮಾಡಿ. ಸೊ ಅವಾಗೇನಾಗುತ್ತೆ, ಹ್ಯಾಂಡಲ್ಸ್ ಬರುತ್ತೆ. ಹ್ಯಾಂಡಲ್ಸ್ ಬಂದಾಗ ನಾವು ಈ ಥರ
ಕರ್ವ್ ಸ್ಟ್ರೈಟ್ ಲೈನ್ ಇತ್ತಲ್ವಾ, ಸೊ ಅದು ಬೆಂಡ್ ಆಗುತ್ತೆ. ಸೊ ಅವಾಗ ನೀಟಾಗಿ ಪರ್ಫೆಕ್ಟಾಗಿ ಕ್ರಾಪ್ ಮಾಡ್ಕೋಬೋದು, ಕಟ್ ಮಾಡ್ಕೋಬೋದು. ಸೊ ಅದೇ ಥರ ಮಾಡ್ಕೊಂಡು ಬನ್ನಿ, ಟೈಮ್ ಆಗುತ್ತೆ, ನೀಟಾಗಿ ಝೂಮ್ ಮಾಡ್ಕೊಂಡು ಮಾಡ್ತಾ ಬನ್ನಿ, ಅವಾಗ ಏನಾಗುತ್ತೆ ನೀಟಾಗಿ ಗೊತ್ತಾಗುತ್ತೆ. ಸೊ ನೀವು ಝೂಮ್ ಮಾಡಲಿಲ್ಲ ಅಂದರೆ ನೀಟಾಗಿ ಹತ್ರದಲ್ಲಿ ಕರೆಕ್ಟಾಗಿ ಕಾಣಿಸಲ್ಲ. ಸೊ ಕಂಟ್ರೋಲ್ ಇಟ್ಕೊಂಡೆ ನೀವು ಸ್ಕ್ರಾಲ್ನ, ಹಿಂಗೆ ಅದು ಗೊತ್ತಿದೆ ಅಲ್ವಾ ನಿಮಗೆ, ಸ್ಕ್ರಾಲ್ನ ಹಿಂಗೆ ಮೇಲೆ ಮೂವ್ ಮಾಡಿದ್ರೆ ಅದು ಸ್ಕ್ರಾಲರ್ನ, ಅದು ಮೇಲಕ್ಕೆ ಸ್ಕ್ರಾಲ್ ಮಾಡಿದ್ರೆ ಅದು ಝೂಮ್ ಇನ್ ಆಗುತ್ತೆ ಇಲ್ಲ ಝೂಮ್ ಔಟ್ ಆಗುತ್ತೆ. ಬಟ್ ಇಲ್ಲಿ ಉಪಯೋಗ ಇಲ್ಲಿ ಮಾತ್ರ ಝೂಮ್ ನಾನು ಆಪ್ಷನ್ ಹೇಳ್ಕೊಟ್ಟಿದ್ದಲ್ಲ ಅದನ್ನು ಮಾಡೋಕ್ಕೆ ಹೋಗಬೇಡಿ, ಯಾಕಂತಂದರೆ ಅದು ಸೆಲೆಕ್ಟ್ ಆಗಿರೋದು ಮತ್ತೆ ಹೊರಟೋಗ್ಬಿಡುತ್ತೆ, ನೀವೇನು ಔಟ್ಲೈನ್ ಮಾಡ್ಕೊಂಡಿರ್ತಿಲ್ಲ ಅದು ಹೊರಟೋಗುತ್ತೆ. ಹಾಗಾಗಿ ಮೌಸಲ್ಲೇ ಮಾಡ್ಕೊಳ್ಳಿ ಈ ಒಂದು ವಿಷಯದಲ್ಲಿ. ಸೊ ಈಗ ಮಾಡ್ತಾ ಬನ್ನಿ ಎಲ್ಲ ಕಡೆನೂ. ನೀವು ಮೇನ್ ಆ್ಯಪ್ಗೆ ಇಟ್ಕೋಬೇಕಾಗಿರೋದು ಏನಂದರೆ ಹ್ಯಾಂಡಲ್ಸ್ನ ಹೇಗೆ ನೀವು ಮೂವ್ ಮಾಡ್ಬೋದು ಅನ್ನೋದು ಕಂಟ್ರೋಲ್ ಇಟ್ಕೊಂಡು ಮಾಡ್ತಾ ಬನ್ನಿ ಅದು. ಸೊ ಕಂಟ್ರೋಲ್ ಇಟ್ಕೊಂಡಿದ ತಕ್ಷಣ ನಿಮ್ಗೆ ಅದು ಹ್ಯಾಂಡಲ್ ಸಿಗುತ್ತೆ. ಸೊ ಹ್ಯಾಂಡ್ಲನ್ನು ನೀವು ಹೇಗೆ ಮೂವ್ ಮಾಡ್ಕೋಬೋದು. ಸೊ ನೀಟಾಗಿ ಇನ್ನೊಂದ್ಸತಿ ಎಲ್ಲ ಕಡೆ ಮಾಡ್ಕೊಂಡ ಮೇಲೆ ಕರೆಕ್ಟಾಗಿ ಇನ್ನೊಂದ್ಸತಿ ನೋಡ್ತಾ ಬನ್ನಿ, ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ಏನಾದರೂ ಸ್ವಲ್ಪ ಜಾಸ್ತಿ ಕಟ್ಟಾಗೋಯ್ತು ಅಂದರೆ ಕಂಟ್ರೋಲ್ ಝೆಡ್ ಮಾಡ್ಕೊಳ್ಳಿ, ಸೊ ಅದು ಹೋಗುತ್ತೆ, ಮತ್ತೆ ನೀವು ನೀಟಾಗಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಕಂಟ್ರೋಲ್ ಇಟ್ಕೊಂಡು ನೀವು ಪಾತ್ನ ಸೆಲೆಕ್ಟ್ ಮಾಡಿಕೊಂಡು ಹ್ಯಾಂಡಲ್ಸ್ ಬರುತ್ತೆ, ನೀಟಾಗಿ ಕರ್ವಾಗಿ ಲೈನ್ ಬರುತ್ತೆ, ಅದನ್ನು ಮಾಡ್ಕೋಬೋದು. ಸೊ ನೀವು ಒಂದ್ಸತಿ ನಿಮಗೆಲ್ಲ ಕರೆಕ್ಟಾಗಿದೆ ಅಂದಮೇಲೆ ನೀವು ಝೂಮ್ ಔಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಸೇಮ್ ಕಂಟ್ರೋಲ್ ಇಟ್ಕೊಂಡು ಸ್ಕ್ರಾಲ್ನ ಹಿಂದಕ್ಕೆ ತೊಗೊಂಡ್ರೆ ಅದು ಝೂಮ್ ಔಟ್ ಆಗುತ್ತೆ. ಸೊ ಒನ್ಸ್ ನಿಮ್ಗೆ ಎಲ್ಲ ಕಡೆಯಿಂದನೂ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀರಾ, ಕರೆಕ್ಟಾಗಿ ಈ ಥರ ಎಲ್ಲ ಕರ್ವ್ ಎಲ್ಲ ಹೆಂಗೆ ಬೇಕೋ ಹಂಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದಮೇಲೆ ಲಾಸ್ಟ್ ಆವಾಗ ನೀವೇನು ಮಾಡಬೇಕಂದ್ರೆ ಎಂಟರ್ ಅಂತ ಕ್ಲಿಕ್ ಮಾಡಬೇಕು. ಎಂಟರ್ ಅಂತ ಮಾಡಿದ್ರೆ ಮಾತ್ರ ಸೆಲೆಕ್ಟ್ ಆಗುತ್ತೆ, ನೀವು ಎಂಟರ್ ಮಾಡಿಲ್ಲ ಅಂದರೆ ಸೆಲೆಕ್ಟ್ ಆಗಲ್ಲ. ಸೊ ಎಂಟರ್ ಆದಮೇಲೆ ಸೆಲೆಕ್ಟ್ ಆಗಿದೆ ಅಂತ. ಸೊ ಈಗ ನಾನು ಈ ಫೋಟೋನ ಇನ್ನೊಂದು ಬ್ಯಾಕ್ಗ್ರೌಂಡಿಗೆ ಹಾಕ್ಕೋತಾ ಇದ್ದೀನಿ. ಸೊ ಬ್ಯಾಕ್ಗ್ರೌಂಡ್ ಹೇಗೆ ಅಂದರೆ ನೀವು ಫೈಲಿಗೆ ಬಂದು ನ್ಯೂ ಹೋಗಿ, ಸೊ ನ್ಯೂ ಆದಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಯಾವುದೋ ಒಂದು ಬ್ಯಾಕ್ಗ್ರೌಂಡ್ ಕಲರ್ ಇದೆ, ಸೊ ಇದನ್ನು ನಾನು ಇದೇ ಕಲರ್ ಇದ್ದರೂ ಓಕೆ, ನೀವು ಇಲ್ಲಿ ಕಲರಲ್ಲಿ ಚೇಂಜ್ ಮಾಡ್ಬೋದು. ಎಲ್ಲಿ ಅಂತಂದರೆ ಫಿಲ್ಲಿಗೆ ಬನ್ನಿ. ಸೊ ಬಕೆಟ್ ಫಿಲ್ಲಿಗೆ ಬಂದು ಇಲ್ಲಿ ನೀವು ಪ್ಯಾಟ್ರನ್ ಫಿಲ್ ಅಂತ ಇದೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ತುಂಬ ಆಪ್ಷನ್ ಇದೆ ನೋಡಿ ಇಲ್ಲಿ ಪ್ಯಾಟ್ರನ್ ಬ್ಯಾಕ್ಗ್ರೌಂಡಿಗೆ. ಸೊ ಬ್ಯಾಕ್ಗ್ರೌಂಡಿಗೆ ನಾನು ಗ್ರೀನ್ ಕಲರ್ ಏನೋ ಬ್ಯಾಕ್ಗ್ರೌಂಡ್ ತೊಗೊಂಡು, ಸೊ ಅದನ್ನು ಬಂದು ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅದು ಅಪ್ಲೈ ಆಗಿರುತ್ತೆ. ಅದು ಬೇಡ ಅಂತಂದರೆ ನೀವು ಮತ್ತೇನು ಮಾಡಬೇಕಾಗುತ್ತೆ, ಕಂಟ್ರೋಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಪ್ಲೈ ಮಾಡ್ತಾ ನೋಡಿ. ನಿಮಗೆ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತಂದಿದ್ದನ್ನು ನೀವು ಅಪ್ಲೈ ಮಾಡ್ಕೋಬೋದು. ಈ ಥರ ವುಡ್ ಬ್ಯಾಕ್ಗ್ರೌಂಡ್ ಎಲ್ಲ ಇದೆ ನೋಡಿ, ಅದು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಸೊ ನೀವು ಇನ್ನೊಂದು ಏನಂತಂದರೆ ನೀವು ಕಂಟ್ರೋಲ್ ಝೆಡ್ ಮಾಡ್ತಾ ಬನ್ನಿ, ಯಾಕಂತಂದರೆ ಅದು ನೀವಾಗಲೇ ಒಂದು ಯಾವುದೋ ಹಾಕಿರ್ತೀರ ಅದು ಬೇಡ. ಸೊ ಅದ್ರ ಮೇಲೆ ಇನ್ನೊಂದು ಹಾಕಿದ್ರೆ ಅದ್ರ ಮೇಲೆ ಕಲರ್ ತೊಗೊಳುತ್ತೆ, ಕರೆಕ್ಟಾಗಿ ಬರಲ್ಲ ಅದು. ಸೊ ಕಂಟ್ರೋಲ್ ಝೆಡ್ ಮಾಡಿಕೊಂಡ್ರೆ ನಿಮಗೆ ಅದು ಮತ್ತೆ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅದು ಕರೆಕ್ಟಾಗಿ ಬರುತ್ತೆ. ಓಕೆ, ಸೊ ಈಗ ನಾನು ಮತ್ತೆ ಕಂಟ್ರೋಲ್ ಝೆಡ್ ಮಾಡಿಕೊಂಡೆ, ಇದು ಯಾವುದೋ ಸೆಲೆಕ್ಟ್ ಮಾಡ್ಕೊಂಡಿದ್ದು ಇಷ್ಟ ಆಗಿಲ್ಲ, ಸೊ ಕಂಟ್ರೋಲ್ ಝೆಡ್ ಮಾಡಿಕೊಂಡೆ. ಸೊ ಒರಿಜಿನಲ್ ಬ್ಯಾಕ್ಗ್ರೌಂಡಿಗೆ ಬಂತು. ಅದಾದಮೇಲೆ ಮತ್ತೆ ಇದನ್ನು ನಾನು ಅಪ್ಲೈ ಮಾಡ್ಕೊತೀನಿ. ಸೊ ಈಗ ನಾನು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಆದಮೇಲೆ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಪ್ಯಾಟರ್ನ್ ಫಿಲ್ಗೆ ಹೋಗಿ ಹೋಗಿ ಕಂಟ್ರೋಲ್ ಹಾಕ್ಕೊಳ್ಳಿ, ಇಷ್ಟ ಆಗಿಲ್ಲ ಅಂದರೆ ಕಂಟ್ರೋಲ್ ಝೆಡ್ ಮಾಡಿ ಮತ್ತೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಆದಮೇಲೆ ಈಗ ನಾನು ಇಲ್ಲಿಗೆ ಬಂದು ಮತ್ತೆ ಆ ಫೋಟೋಗೆ ಬಂದು ಕಂಟ್ರೋಲ್ ಎಕ್ಸ್ ಆದರೂ ಮಾಡ್ಬೋದು, ನೀವು ಕಟ್ ಮಾಡ್ಕೋಬೋದು, ಇಲ್ಲ ಕಂಟ್ರೋಲ್ ಸಿ ಕಾಪಿನಾದರೂ ಮಾಡ್ಕೋಬೋದು. ಕಂಟ್ರೋಲ್ ಸಿ ಮಾಡಿಕೊಂಡೆ, ಮತ್ತೆ ನಾನು ಈ ಕಡೆ ಈ ಬ್ಯಾಕ್ಗ್ರೌಂಡಿಗೆ ಬಂದು ಕಂಟ್ರೋಲ್ ವಿ ಮಾಡಿಕೊಂಡೆ. ಸೊ ಈಗ ಅದು ನಿಮಗೆ ಕರೆಕ್ಟಾಗಿ ಬಂದು ಫಿಕ್ಸ್ ಆಗಿದೆ, ಕರೆಕ್ಟಾಗಿ ಫಿಕ್ಸ್ ಆಗಿದೆ. ಸೊ ಇದನ್ನು ನೀವು ಸೇವ್ ಮಾಡ್ಕೋಬೋದು. ಇಷ್ಟ ಆಗಿಲ್ಲ ಮತ್ತೆ ಈ ಬಾರ್ಡರ್ ಆಗ ಈ ಬ್ಯಾಕ್ಗ್ರೌಂಡ್ ಇಷ್ಟ ಆಗಿಲ್ಲ ಅಂತಂದರೆ ಮತ್ತೆ ಏನು ಮಾಡಿ ಅಂದರೆ ಕಂಟ್ರೋಲ್ ಝೆಡ್ ಮಾಡ್ಕೊಳ್ಳಿ, ಮತ್ತೆ ಚೇಂಜ್ ಮಾಡ್ಕೊಳ್ಳಿ ಬ್ಯಾಕ್ಗ್ರೌಂಡ್ನ, ಮತ್ತೆ ತೊಗೊಂಬಂದು ಕಂಟ್ರೋಲ್ ವಿ ಮಾಡಿಕೊಂಡ್ರೆ ಪೇಸ್ಟ್ ಆಗುತ್ತೆ. ಸೊ ಇದನ್ನು ನಾವು ಫೈಲ್ ಸೇವ್ ಮಾಡಿದ್ರೆ ಹೆಂಗೆ ಕಾಣ್ತದೆ ಅಂತ ನೋಡೋಣ. ಫೈಲ್, ಸೊ ಎಕ್ಸ್ಪೋರ್ಟ್ ಮಾಡೋಣ. ಸೊ ನೀವು ಯಾವುದಾದ್ರೂ ನೇಮ್ ಕೊಟ್ಕೊಳ್ಳಿ. ಓಕೆ, ಸೊ ಈಗ ನಾನು ಪಿಕ್ಚರ್ಸಲ್ಲಿ ಸೇವ್ ಮಾಡ್ತೀನಿ ಅದನ್ನು, ಅಥವಾ ಡೆಸ್ಕ್ಟಾಪಲ್ಲಿ ಸೇವ್ ಮಾಡಿ ನೀಟಾಗಿ ಕಾಣಿಸ್ಕೊ ಗೊತ್ತಾಗುತ್ತೆ. ಸೊ ಎಕ್ಸ್ಪೋರ್ಟ್ ಅಂತ ಕೊಡ್ತೀನಿ. ಓಕೆ, ಎಕ್ಸ್ಪೋರ್ಟ್ ಕೊಟ್ಟಮೇಲೆ ಓಕೆ, ಈಗ ನೋಡೋಣ ಹೇಗೆ ಕಾಣಿಸುತ್ತೆ ಅದು ಅಂತ. ಸೊ ಇಲ್ಲಿ ಬಂದಿದೆ ನೋಡಿ, ಪಿ ಎನ್ ಜಿಗೆ ಬಂದಿದೆ, ಎಕ್ಸ್ಪೋರ್ಟ್ ಮಾಡಿದ್ದೀನಿ ನಾನು. ಸೊ ನೋಡಿ ಈ ಥರ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೊಂಡಿವಿ, ಈ ಥರ ಕಾಣಿಸುತ್ತೆ ಅದು. ಸೊ
ಸೇವ್ ಮಾಡಿಕೊಂಡು ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಬ್ಯಾಕ್ಗ್ರೌಂಡ್ ನೀವು ಒನ್ಸ್ ನಿಮ್ದೆಲ್ಲ ಆಗದ ನಿಮ್ದು ಎಡಿಟಿಂಗ್ ಎಲ್ಲ ಮುಗಿದ ಮೇಲೆ, ಸೊ ಈ ಥರ ನೀವು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ಗೆ ನಿಮ್ಮ ಫೋಟೋನ ಕಟ್ ಮಾಡಿಕೊಂಡು ನೀವು ಚೇಂಜ್ ಮಾಡ್ಕೋಬೋದು. ಇದರಲ್ಲಿರೋ ಪ್ಯಾಟರ್ನ್ಸ್ ಏನಿದೆ ಅಷ್ಟನ್ನು ಮಾತ್ರ ನಾವು ಯೂಸ್ ಮಾಡ್ಕೊಳಕ್ಕಾಗೋದು. ಸೊ ಈ ಥರ ನೀವು ನಿಮ್ಮ ಫೋಟೋನ ಕಟ್ ಮಾಡಿಕೊಂಡು ನಿಮಗಿರೋ ಏನು ಪೋರ್ಷನ್ ಮಾತ್ರ ಬೇಕು ಅಂತ ಕಟ್ ಮಾಡಿಕೊಂಡು ಬೇರೆ ಬ್ಯಾಕ್ಗ್ರೌಂಡ್ನ ಹಾಕ್ಕೊಂಡು ನೀವು ನಿಮ್ಮ ಫೋಟೋನ ಅದಕ್ಕೆ ಬಂದು ಪೇಸ್ಟ್ ಮಾಡ್ಕೋಬಹುದು. ಸೊ ಇದು ನಾವು ಪಾತ್ ಟೂಲ್ ನಮಗೆ ಇದಕ್ಕೋಸ್ಕರ ಉಪಯೋಗ ಆಗುತ್ತೆ. ಸೊ ನೆಕ್ಸ್ಟು ಇದು ಪಾತ್ ಟೂಲಲ್ಲಿ ಹೇಳಿದಾಗಿತ್ತು. ನೆಕ್ಸ್ಟು ಯೂಸಿಂಗ್ ಫಿಲ್ಟರ್ಸ್ ಅಂತ ಹೇಳಿದೆ. ಈ ಫಿಲ್ಟರ್ಸ್ ಅನ್ನೋದು ಹೆಂಗಂದ್ರೆ ನಾವು ಫೋಟೋಸ್ಗೆ ಬ್ರೈಟ್ನೆಸ್, ಕಲರ್ ಮತ್ತು ಬೇರೆ ಬೇರೆ ಎಫೆಕ್ಟ್ಸ್ ಎಲ್ಲ ನೀವು ಚೇಂಜ್ ಮಾಡ್ಕೋಬಹುದು. ಸೊ ಅದು ಹೇಗೆ ಅಂತ ನೋಡೋಣ. ನಾನು ಬೇರೆ ಯಾವುದಾದ್ರೂ ಮತ್ತೆ ಒಂದು ಫೋಟೋ ತಗೋತೀನಿ. ಓಕೆ, ಸೊ ಫೋಟೋ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನೋಡಿ ಫಿಲ್ಟರ್ಸ್ ಫಿಲ್ಟರ್ಸ್ ಎಲ್ಲಿದೆ ಅಂತಂದರೆ ನಿಮಗೆ ಇಲ್ಲಿ ಟೂಲ್ಸ್ ಬಾಕ್ಸಲ್ಲಿ ಸಿಗಲ್ಲ ಅದು. ಸೊ ನೀವೆಲ್ಲಿ ಹೋಗಬೇಕಂದ್ರೆ ಫಿಲ್ಟರ್ಸಿಗೆ ಹೋಗಿ ಇಲ್ಲಿ ಮೆನುವಲ್ಲಿ ಮೆನು ಸೆಕ್ಷನಲ್ಲಿ ಇರುತ್ತೆ ನೋಡಿ, ಇಲ್ಲಿ ಮೇಲ್ಗಡೆ ಫಿಲ್ಟರ್ಸಿಗೆ ಹೋಗಿ ಇಲ್ಲಿ ನಿಮಗೆ ಕೆಳಗಡೆ ಕಾಣಿಸ್ತದಲ್ಲ ಬ್ಲರ್ ಎನ್ಹ್ಯಾನ್ಸ್. ಸೊ ನೀವು ಬ್ಲರ್ ಮಾಡಬೇಕು ಅಂದರೆ ಬ್ಲರಲ್ಲೇ ನಿಮ್ಗೆ ತುಂಬ ಆಪ್ಷನ್ಸ್ ಇದೆ ನೋಡಿ, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು. ಸೊ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಅದಕ್ಕೆ ಇನ್ನೊಂದು ಸೆಪ್ರೇಟಾಗಿ ಡೈಲಾಗ್ ಬಾಕ್ಸ್ ಬರುತ್ತೆ, ಒಂದು ಸೆಪ್ರೇಟಾಗಿ ಸೆಟ್ಟಿಂಗ್ಸ್ ಬರುತ್ತೆ. ಸೊ ಇಲ್ಲಿ ಬಂದು ನೋಡಿ, ಇದನ್ನ ಈ ಥರ ಜಾಸ್ತಿ ಕಮ್ಮಿ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಮಾಡ್ಕೊಂಡಾಗೆಲ್ಲ ನೀವೇನು ಅಪ್ಲೈ ಮಾಡ್ತಿರ್ತೀರಲ್ವ ಜಾಸ್ತಿ ಕಮ್ಮಿ ಆ ಥರ ಲೆಂತ್ ಆ್ಯಂಗಲ್ ಅದೆಲ್ಲ, ಸೊ ಅದು ನಿಮಗೆ ಫೋಟೋದಲ್ಲಿ ಕಾಣಿಸ್ತಾ ಬರುತ್ತೆ. ಸೊ ಅದು ನಿಮ್ಗೆ ಅದು ಚೆನ್ನಾಗಿ ಕಾಣಿಸಿದ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ನೀವು ಕ್ಯಾನ್ಸಲ್ ಅಂತ ಕೊಟ್ಟರೆ ಅದು ಅಪ್ಲೈ ಆಗಿರಲ್ಲ. ಸೊ ಮತ್ತೆ ಫಿಲ್ಟರ್ಸ್ಗೆ ಹೋಗಿ ಮತ್ತೆ ಎನ್ಹ್ಯಾನ್ಸಲ್ಲಿ ತುಂಬ ಆಪ್ಷನ್ ಇದೆ ನೋಡಿ, ರೆಡ್ ಐ ರಿಮೂವಲ್. ಸೊ ಒಂದೊಂದ್ಸತಿ ಕಣ್ಣು ಫೋಟೋದಲ್ಲಿ ನೈಟಲ್ಲೆಲ್ಲ ಫೋಟೋ ತಗೊಂಡಾಗ ಏನಾಗುತ್ತೆ ಕೆಂಪಗೆ ಬಂದುಬಿಡುತ್ತೆ ನಮ್ಮದು ಕಣ್ಣೆಲ್ಲ. ಸೊ ಅದನ್ನು ರೆಡ್ ಐ ರಿಮೂವಲ್ ಅಂತ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಅದನ್ನು ಮಾಡ್ಕೋಬೋದು. ಆಮೇಲೆ ಲೈಟ್ ಆ್ಯಂಡ್ ಶ್ಯಾಡೋ ಇದೆ. ಸೊ ಅದರಲ್ಲೆಲ್ಲ ಒಂದೊಂದೇ ಒಂದೊಂದೇ ತುಂಬ ಇದೆ ನೋಡಿ ಫಿಲ್ಟರ್ಸಲ್ಲಿ. ಸೊ ಒಂದೊಂದೇ ಒಂದೊಂದೇ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಸ್ಪಾರ್ಕಲ್ ಅಂತ ಕ್ಲಿಕ್ ಮಾಡಿಕೊಂಡೆ, ಸೊ ಅದು ಓಕೆ ಅಂತ ಕೊಟ್ಟು ನೋಡಿ ಹೆಂಗೆ ಬರುತ್ತೆ ಅಂತ ನೋಡಿ. ಸ್ಪಾರ್ಕಲ್ ಮಾಡಿದ್ಮೇಲೆ ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಆಗಿದೆ. ಅದೇ ಥರ ಕಂಬೈನ್ ಆರ್ಟಿಸ್ಟಿಕ್ ತುಂಬ ಚೆನ್ನಾಗಿದೆ ನೋಡಿ. ಇದರಲ್ಲಿ ಆರ್ಟಿಸ್ಟಿಕ್ಕಲ್ಲಿ ನೋಡಿ ಫೋಟೋ ಕಾಪಿ ತುಂಬ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇದೆ. ಒಂದೊಂದೇ ಒಂದೊಂದೇ ಕ್ಲಿಕ್ ಮಾಡ್ತಾ ನೋಡಿ ಹೆಂಗೆ ಚೇಂಜ್ ಆಗುತ್ತೆ. ಅಕಸ್ಮಾತ್ ಅದು ಏನಾದರೂ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಫೋಟೋ ಮೇಲೆ ಬಂದುಬಿಟ್ರೆ ಅದು ಡೈಲಾಗ್ ಬಾಕ್ಸು, ಅದನ್ನ ಹಿಂಗೆ ಲೆಫ್ಟ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ, ಅದ್ರ ಮೇಲೆ ಕೈ ಕಾಣಿಸ್ತಾ ಇದೆಯಾ ನಿಮಗೆ ಐಕಾನು. ಸೊ ಅದನ್ನ ಈ ಕಡೆ ಹಿಂಗೆ ಎಳ್ಕೊಂಬಂದರೆ ಮೂವ್ ಮಾಡಿದ್ರೆ ಈ ಕಡೆ ಬರುತ್ತದು. ಸೊ ಯಾಕಂದರೆ ಅದು ನಿಮ್ಗೆ ಕರೆಕ್ಟಾಗಿ ಕಾಣಿಸುತ್ತೆ ಫೋಟೋ ನೀವೇನು ಅಪ್ಲೈ ಮಾಡ್ತೀರಲ್ವ ಇಲ್ಲಿ ಹಿಂಗೆ ಜಾಸ್ತಿ ಕಮ್ಮಿ ಮಾಡಿದಾಗ ನಿಮ್ಗೆ ಫೋಟೋ ಕಾಣಿಸ್ಬೇಕಲ್ವ ಹೆಂಗೆ ಕಾಣಿಸ್ತಿದೆ ಅಂತ ನೋಡೋಕ್ಕೆ. ಸೊ ಬೇಕಿದ್ರೆ ಓಕೆ ಅನ್ನಿ, ಬೇಡ ಅಂದರೆ ನೀವು ತೆಗಿಬೋದು. ಸೊ ಫಿಲ್ಟರ್ಸಲ್ಲಿ ತುಂಬ ಇದೆ, ಡೆಕೋರ್ ಇದೆ, ಮ್ಯಾಪ್ ಇದೆ, ರೆಂಡರ್ ಇದೆ, ವೆಬ್ ಇದೆ. ಸೊ ಇದೆಲ್ಲ ನೀವು ಒಂದೊಂದೇ ಒಂದೊಂದೇ ಆಪ್ಷನ್ನ ನಿಮ್ಮ ಫೋಟೋಗೆ ಅಪ್ಲೈ ಮಾಡ್ತಾ ಬನ್ನಿ. ನಿಮಗೆ ಅದು ಕರೆಕ್ಟಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ, ನಂಗೆ ಇದು ಫಿಲ್ಟರ್ ಯೂಸ್ ಮಾಡ್ಕೊತೀನಿ ಅಂದರೆ ಓಕೆ ಅಂತ ಕೊಡಿ, ಬೇಡ ಅಂದರೆ ಕ್ಯಾನ್ಸಲ್ ಅಂತ ಕೊಡಿ. ಸೊ ಟ್ರೈ ಮಾಡಿ ನೋಡಿ, ಫೋಟೋಸ್ಗೆ ಹಾಕೊಳ್ಳಿ ನಮ್ಮ ಗಿಂಪ್ ಟೂಲ್ ಒಳಗಡೆ ಹಾಕೊಂಡು ಫೋಟೋಸ್ನ ಈ ಫಿಲ್ಟರ್ಸ್ನ ಯೂಸ್ ಮಾಡಿ. ಒಂದೊಂದೇ ಒಂದೊಂದೇ ಏನೆಲ್ಲ ಆಪ್ಷನ್ಸ್ ಇದೆ ಅಂತ ಒಂದೊಂದೇ ಒಂದೊಂದೇ ನೀವು ಟ್ರೈ ಮಾಡಿ ನೋಡಿ. ಸೊ ಇವತ್ತು ಹೇಳ್ಕೊಟ್ಟಿದ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಸುತ್ತೆ. ಇದು ಸ್ವಲ್ಪ ಮಾಡೋದಕ್ಕೆ ನೀಟಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಪಾರ್ಟ್ ಟೂಲಲ್ಲಿ ಟೈಮ್ ತಗೊಳುತ್ತೆ, ಬಟ್ ಸ್ಟಿಲ್ ನೀಟಾಗಿ ಕಟ್ ಮಾಡಿಕೊಂಡು ನೀವು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ಸ್ಗೆ ನೀವು ಫೋಟೋಸ್ನ ಚೇಂಜ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡಿ ಟ್ರೈ ಮಾಡಿ ನೋಡಿ. ಜೊತೆ ಫಿಲ್ಟರ್ಸ್ ಹೇಳ್ಕೊಟ್ಟಿದ್ದೀನಿ, ಫಿಲ್ಟರ್ಸ್ ಕೂಡ ನೀವೇ ನೋಡಿ ಒಂದೊಂದೇ ಕ್ಲಿಕ್ ಮಾಡಿ ನೋಡಿ ಹೇಗೆ ಕಾಣಿಸುತ್ತೆ, ಏನು ಚೇಂಜ್ ಆಗುತ್ತೆ ಫೋಟೋದಲ್ಲಿ. ನಿಮ್ಮದೇ ಫೋಟೋ ಯೂಸ್ ತೊಗೊಳ್ಳಿ, ಇಲ್ಲಾಂತಂದರೆ ಇಂಟರ್ನೆಟ್ಟಲ್ಲಿ ತೊಗೊಂಡು ಈ ಟೂಲ್ಸ್ ಮೇಲೆಲ್ಲ ವರ್ಕ್ ಮಾಡಿ ನೋಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.